ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಗೆಕಾಯಿಯಿಂದ ಕಾಯಿ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಮಗೆಕಾಯಿನ ಹೀಗೆ ನೀಟಾಗಿ ತೊಳ್ಕೊಂಡು ಅದರ ತಲೆ ಮತ್ತು ಕೆಳಭಾಗವನ್ನು ಕತ್ತರಿಸ್ಕೊಳ್ಳಿ. ಹಾಗೆ ನಿಮಗೆ ಸಿಪ್ಪೆ ಇಷ್ಟ ಇದ್ದರೆ ಇಟ್ಕೊಳ್ಳಿ, ಇಲ್ಲದೇ ಇದ್ದರೆ ನೀವು ಸಿಪ್ಪೆ ಸಹ ತೆಗಿಬೋದು. ಅದನ್ನು ಹೀಗೆ ಕಟ್ ಮಾಡಿಕೊಂಡು ಅದರ ತಿರುಳನ್ನು ನೀಟಾಗಿ ತೆಗಿಬೇಕು. ತಿರುಳು ಒಂದೊಂದು ಸಲ ಕಹಿ ಇರುತ್ತೆ, ಅದನ್ನು ಒಂದು ಸ್ವಲ್ಪ ತಿಂದು ನೀವು ರುಚಿ ನೋಡಿಬಿಟ್ಟು ಮುಂದುವರಿಯಿರಿ. ಅದನ್ನು ತಿರುಳೆಲ್ಲ ತೆಗೆದಾದ್ಮೇಲೆ ನೀಟಾಗಿ ಸ್ಕ್ವೇರ್ ಪೀಸಸ್ ಥರ ಡೈಸ್ ಮಾಡ್ಕೊಳ್ಳಿ. ನಾನು ಇವಾಗ ಮಾಡ್ಕೊಂಡಿದ್ದೀನಿ ನೋಡಿ, ಹೋಳು ಆ ಥರ ನೋಡಿ, ಈ ಥರ ಹೋಳು ಆಗಬೇಕು. ಸಿಪ್ಪೆ ಬೇಡ ಅಂದರೆ ತೆಕ್ಕೊಬಿಡಿ, ನಾನು ಇಟ್ಕೊಂಡಿದ್ದೀನಿ ಇದನ್ನು. ಇವಾಗ ಹೋಳಷ್ಟನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸಿ ಒಂದು ಸ್ವಲ್ಪ ಉಪ್ಪು ಹಾಕಿ ನಾವು ಬೇಯಕ್ಕೆ ಇಡಬೇಕು. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ಸಾಫ್ಟ್ ಆಗುತ್ತೆ. ಹೋಳು ಸಾಫ್ಟ್ ಆಗೋ ತನಕ ನಾವು ಬೇಯಿಸಬೇಕಾಗತ್ತೆ. ಈಗ ಒಂದು ಒಗ್ಗರಣೆ ಸೌಟಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ. ಹಾಗೆ 1 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು 1 ಅರ್ಧ ಟೀಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳುಗಳನ್ನು ಹಾಕೋಬೇಕು. ಇದನ್ನೆಲ್ಲ ಒಂದು ಸ್ವಲ್ಪ ಕಾಯಿ ಮತ್ತು ಹುರಿದಿಟ್ಕೊಂಡಿರೋ ಮಿಶ್ರಣ ಮತ್ತು ಒಂದು ಸ್ವಲ್ಪ ಹಸಿಮೆಣಸು ಹಾಕಿ ಚೆನ್ನಾಗಿ ಬೀಸ್ಕೊಳ್ಳೋಣ. ಈ ಅಕ್ಕಿ ಯಾಕೆ ಹಾಕೋದು ಅಂದರೆ ಅದು ಸ್ವಲ್ಪ ಥಿಕ್ನೆಸ್ ಕೊಡುತ್ತೆ ನಮ್ಮ ಹೋಳಿಗೆ, ಅದಕ್ಕೆ ನಾವು ಅಕ್ಕಿ ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಹೋಳು ಬೆಂದಿದೆ ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಅದು ನೋಡಿ ಈ ಥರ ಸಾಫ್ಟ್ ಬರುತ್ತೆ, ಆವಾಗ ನಮಗೆ ಹೋಳು ರೆಡಿ ಆಗಿದೆ ಅಂತ ಅರ್ಥ. ಇದಕ್ಕೆ ನಾವು ಬೀಸ್ಕೊಂಡಿರೋ ಕಾಯಿ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಹೀಗೆ ಹಾಕಿ ಈಗ ಮತ್ತೊಂದು ರೌಂಡ್ ಕುದಿಸ್ಬೇಕು. ಚೆನ್ನಾಗಿ ಕುದಿಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕೋಣ. ಬೆಲ್ಲ ಇದು ಆಪ್ಷನಲ್ಲು, ನೀವು ಬೇಡ ಅಂದರೆ ಬಿಟ್ಬಿಡಿ. ಮತ್ತು ಉಪ್ಪು ನೋಡಿಕೊಂಡು ಬೇಕಾದರೆ ಹಾಕ್ಕೊಳ್ಬೇಕು, ಆ್ಯಡ್ ಮಾಡ್ಕೊಳ್ಬೇಕು. ಒಂದು ಕುದಿ ಬಂದಮೇಲೆ ಒಂದು ಒಗ್ಗರಣೆ ಹಾಕಬೇಕು. ಇವಾಗ ಒಂದು ಒಗ್ಗರಣೆ ಸೌಟಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಉದ್ದಿನ ಬೇಳೆ, ಜೀರಿಗೆ ಹಾಗೂ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಇದು ಒಗ್ಗರಣೆ ಬೆಂದ ನಂತರ ಒಂದು ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ನಮ್ಮ ಹುಳಿಗೆ ಹಾಕ್ಕೊಂಡ್ಬಿಟ್ರೆ ನಮ್ಮ ಮಗೆಕಾಯಿ ಕಾಯಿ ಹುಳಿ ತಯಾರಾಗಿದೆ ತಿನ್ನೋದಕ್ಕೆ. ನೋಡಿದ್ರಲ್ವಾ ರುಚಿಯಾದ ಮಗೆಕಾಯಿ ಕಾಯಿ ಹುಳಿ ಮಾಡೋದು ಹೇಗೆ ಅಂತ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.